ಇಂದು ಕೆಜಿಎಫ್ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ರಾಮಸಾಗರ ಪಾರಂಡಳ್ಳಿ ಹಾಗೂ ಕಮಸಂದ್ರ ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗಟ್ಟಕಾಮದೇನಹಳ್ಳಿ ಹಾಗೂ ಟಿ ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿರುತ್ತಾರೆ ಪಾರಂಡಳ್ಳಿ ಪಂಚಾಯಿತಿ 22 ಸದಸ್ಯರಲ್ಲಿ 14 ಮತ ಬಂದಿದೆ ಅನ್ಕೊಂಡಿದ್ದು 12 ಈಗ 14 ಬಂದಿದೆ 4 ಮತ ಬಂದಿದೆ ಪ್ರೆಸಿಡೆಂಟ್ ಹೌದಾ ಪ್ರೆಸಿಡೆಂಟ್ಗೆ 14 ಮತ ಮತ್ತೆ ವೈಸ್ ಪ್ರೆಸಿಡೆಂಟ್ಗೆ 12 ಮತ ಬಂದಿದೆ ಇವತ್ತೇ ಬಿಜೆಪಿ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಮತ್ತೆ ನಮ್ಮ ಮೆಂಬರ್ಸ್ ಚೇರ್ಮನ್ ಏನಿದೆ ಜವಾಬ್ದಾರಿ ತಗೊಂಡು 2.5 ವರ್ಷ ಹೆಂಗ್ ನಡೆಸ್ಕೋಬೇಕು ಅಂತ ಎಲ್ಲ ನಾವು ಹೇಳಿದೀವಿ ಆ ತರ ಎಲ್ಲ ಭೇದಭಾವ ಇಲ್ಲದೆ ನಡೆಸ್ಕೊಂಡು ಹೋಗಬೇಕಂತ ನಾವು ಸೂಚಿಸ್ತಾ ಇದೀವಿ ನಮ್ಮ ತಾಯಿ ಹೆಸರು ತುಳಸಮ್ಮ ಅಂತ ಎಸ್ ಆರ್ ರಾಮಚಂದ್ರ ರೆಡ್ಡಿ ಅಂತ ಇದ್ರು ಎಸ್ ಆರ್ ರಾಮಚಂದ್ರ ರೆಡ್ಡಿ ತುಂಬಾ ಹೆಸರುವಾಸಿ ಆಗಿದ್ರು ತೀರ್ಕೊಂಡ್ರು ತುಂಬಾ ನೋವಿತ್ತು ನಮಗೆ ಇವತ್ತು ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಗೆಲ್ಸಿ ನಮ್ಮ ಮೆಂಬರ್ಗಳೆಲ್ಲರೂ 14 ಮತಗಳಿಂದ ನಮ್ಮ ತಾಯಿ ಜಯಶೀಲರ ಮಾಡ್ತಿದ್ದಾರೆ ಹಂಗೆ ನಮ್ಮ ಅರುಣ್ ಕುಮಾರ್ ಅಂತ 12 ಮತಗಳಿಂದ ಜಯಶೀಲರನ್ನು ಮಾಡ್ತಿದ್ದಾರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಎಂಪಿ ಮುನಿಸ್ವಾಮಿ ಸಾಹೇಬರು ನಮಗೆ ಮಾರ್ಗದರ್ಶನ ಕೊಟ್ಟರು ನಂತರ ಸಂಪಂಗಿ ಸರ್ ಕಮಲ್ ಸರ್ ನಮ್ಮ ಬುಜ್ಜಣ್ಣ ಮುನರತ್ನಣ್ಣ ನವೀನಣ್ಣ ಶ್ರೀನಿವಾಸಣ್ಣ ಎಲ್ಲರೂ ಸೇರಿ ನಮಗೆ ಎಲ್ಲ ನಮ್ಮ ಗ್ರಾಮ ನಮ್ಮ ಕೃಷ್ಣಾರೆಡ್ಡಿಯಣ್ಣ ಮಹೇಶಣ್ಣ ಎಲ್ಲ ನಮ್ಮ ರಮೇಶಣ್ಣ ಜಗದೀಶಣ್ಣ ಎಲ್ಲರೂ ತುಂಬಾ ನಮಗೆ ಸಹಾಯಕರ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್ ಸರ್ ನಮ್ಮ ಈ ಪಾರಂಡಳ್ಳಿ ಕ್ಷೇತ್ರದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅದರಲ್ಲಿ ನಾವು ಮೆಜಾರಿಟಿಯಲ್ಲಿ ಜಯಶೀಲರಾಗಿದ್ದೀವಿ ನಾವು ಮತ್ತು ಅಧ್ಯಕ್ಷರು ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಜಯಪ್ರಕಾಶ್ ನಾಯ್ಡು ಸರ್ ಅವರು ಮತ್ತು ಮೋಹನ್ ಕೃಷ್ಣ ಅವರು ಮತ್ತೆ ಕಮಲ್ನಾಥನ್ನ ಸರ್ ನವೀನ್ ರಾಮ್ ಸರ್ ಮತ್ತೆ ಮುನರತ್ನಂ ನಾಯ್ಡು ಸರ್ ಮತ್ತೆ ನಮ್ಮ ಶ್ರೀನಿವಾಸ್ ಸರ್ ಸಹಕಾರದಿಂದ ಕೃಷ್ಣಾರೆಡ್ಡಿ ಮತ್ತೆ ಜಗದೀಶಣ್ಣ ಅವರು ಜಗದೀಶಣ್ಣ ಎಂಪಿ ಅವರು ಇವರೆಲ್ಲ ಸೇರಿ ನಮ್ಮನ್ನ ಒಟ್ಟುಗೂಡಿಸಿ ಇದನ್ನ ಸೇರಿಸಿ ಮಾಡಿದ್ದಾರೆ ಇದಕ್ಕೆ ಮುಂದಾಲತ್ವ ವಹಿಸಿದವರು ಜಗದೀಶಣ್ಣ ಮತ್ತೆ ರಮೇಶಣ್ಣ ಕೃಷ್ಣಾರೆಡ್ಡಿ ಮಹೇಶಣ್ಣ ಇವರು ಮುಂದಾಲತ್ವ ವಹಿಸಿ ನಮ್ಮನ್ನೆಲ್ಲ ಜಯಶೀಲರ ಮಾಡಿಸ್ಕೊಂಡು ಬಂದಿದ್ದಾರೆ ಸರ್ ನಾವು ಅದೇ ಪ್ರಕಾರ ನಾವು ಈ ಪಂಚಾಯತ್ನ ಅದೇ ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ ಅಂತ ಅವರೆಲ್ಲ ನಮಗೆ ಹಿಂದ್ಗಡೆ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಪಂಚಾಯತಿಯಲ್ಲಿ ನಾವು ಬಹುಮತದಿಂದ ಗೆದ್ದಿದ್ದೇವೆ ಇದು ಬಿಜೆಪಿಗೆ ನಿನ್ನೆ ನಡೆದ ಶ್ರೀನಿವಾಸ ಸಂದರ್ಭ ಏನ್ ನಡೆದ ಗೊತ್ತು ಅದಕ್ಕೆ ನಾವು ತಕ್ಕ ಪಾಠ ತೋರಿಸಿದ್ದೀವಿ ಪಾರಂಡಪಲ್ಲಿ ದೊಡ್ಡ ಪಂಚಾಯತ್ ಇದ್ರೆ ನಾವು ಜಯಭೀಲರಾಗಿದ್ವಿ ನಮ್ಮ ಜಯಪ್ರಕಾಶ್ ನಾಯ್ಡು ಅವರ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ಗೆದ್ದಿದ್ದೀವಿ ಇದಕ್ಕೆ ಮುಂಚೆ ರಾಮಸಾಗರನ್ನು ಗೆದ್ದಿದ್ದೀವಿ ಮತ್ತೆ ಕಮಸಂದ್ರನ ಗೆದ್ದಿವಿ ಇದು ಮೂರನೇದು ನಾವು ಗೆಲ್ತಾ ಇದೀವಿ ಇದು ಒಟ್ಟಾರೆ ಬಿಜೆಪಿ ಎಲ್ಲರೂ ಮುಖಂಡರು ಸೇರ್ಕೊಂಡು ಮೋಹನ್ ಕೃಷ್ಣ ಅಲ್ಲಿ ಬುಜ್ಜನಾಡಿಲಿ ಮೃತನಾಡಲ್ಲಿ ಮತ್ತೆ ಎಲ್ಲ ಕೃಷ್ಣ ರೆಡ್ಡಿ ಇರಲಿ ಮಹೇಶ್ ಅವರೆಲ್ಲರ ನೇತೃತ್ವದಲ್ಲಿ ಗೆದ್ದಿದ್ದೀವಿ ಈ ಪಂಚಾಯತಿಯನ್ನು ಬಿಜೆಪಿ ಪಂಚಾಯತಿ ಇನ್ ಮುಂದೆ ಹಂಗೆ ಮುಂದರ್ಸ್ ಹೋಗ್ತೀವಿ ಎಲ್ಲಾ ಮಾದರಿ ಪಂಚಾಯತಿ ಕೆಲಸ ಮಾಡ್ತಾರೆ ಅಂತ ನಂಬಿ ಇವರಿಗೆ ನಾವು ವಿಶ್ವಾಸ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಪಂಚಾಯತಿಯನ್ನ ನಿಜೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ ಇದರಿಂದ ಮಾನ್ಯ ಸಂಸದರಾದಂತ ಸನ್ಮಾನ್ಯ ಶ್ರೀ ಮುನಸಾಮಣ್ಣನವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಪಾರಂಡಳ್ಳಿ ಪಂಚಾಯಿತಿಯನ್ನು ನಮ್ಮ ಬಿಜೆಪಿ ತೆಕ್ಕೆಗೆ ಹಾಕ್ಕೊಂಡಿದ್ದೀರಿ ವಿಶೇಷವಾಗಿ ಈ ದಿನ ಯಾರು ನಮ್ಮ ಪಾರಂಡಳ್ಳಿ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ ಇಡೀ ಕ್ಷೇತ್ರದಲ್ಲಿ ಕೆಜಿಎಫ್ ಜನತೆಯ ಒಂದು ಆಸೆ ಭಾವನೆ ಏನಿತ್ತು ಬಿಜೆಪಿಯನ್ನು ಬೆಳಗಿಸಬೇಕು ಬಿಜೆಪಿಯನ್ನು ಹರಡಿಸಬೇಕು ಅನ್ನೋ ಒಂದು ಆಸೆ ಏನಿತ್ತು ಮೊದಲನೇದಾಗಿ ನಿನ್ನೆ ಅದು ಸ್ಟಾರ್ಟ್ ಆಯಿತು ಇವತ್ತು ಮಾಡ್ತಾ ಇದ್ದೀರಿ ಈ ಪಂಚಾಯಿತಿಗಳಲ್ಲಿ ಡಿಸಿಸಿ ಬ್ಯಾಂಕ್ ಕಿಸ್ ಬ್ಯಾಂಕ್ ಆಗೋಯ್ತು ಆ ಡಿಸಿಸಿ ಬ್ಯಾಂಕ್ ಅನ್ನೋ ಒಂದು ಭ್ರಮನ್ ಇಟ್ಕೊಂಡು ಆ ಡಿಸಿಸಿ ಬ್ಯಾಂಕ್ ಅನ್ನೋ ಒಂದು ಅಸ್ತ್ರ ಇಟ್ಕೊಂಡು ಎಲ್ಲಾ ಪಂಚಾಯತಿ ನಂದೇ ಅಂತ ಯಾರು ಮೆರೆದಾಡ್ತಾ ಇದ್ರು ಸೂಪರ್ ಎಂಎಲ್ಎ ಆದಂತವ್ರು ಇವತ್ತು ಅವರಿಗೆ ಡಿಸಿಸಿ ಬ್ಯಾಂಕ್ ಅಲ್ಲದ ಟುಸ್ ಬ್ಯಾಂಕ್ ಅಂತೇಳಿ ಪ್ರತಿಯೊಬ್ಬರು ಪಾರಂಡಳ್ಳಿಯ ಪಂಚಾಯಿತಿ ಆಗಿರ್ಬೋದು ಕಮಸಂದ್ರ ಪಂಚಾಯಿತಿ ಆಗಿರ್ಬೋದು ಅದೇ ರೀತಿ ರಾಮಸಾಗರ ಪಂಚಾಯಿತಿ ಆಗಿರ್ಬೋದು ಇವತ್ತು ಡಿಸಿಸಿ ಬ್ಯಾಂಕ್ ಇಲ್ಲಿ ಏನೂ ನಡೆಯಲ್ಲ ಇಲ್ಲಿ ಏನಾದರೂ ನಡೆದ್ರೆ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಬಿಜೆಪಿಗೆ ಬೆಂಬಲ ಮಾಡುವಂತ ಒಬ್ಬ ನೈಜ ಕಾರ್ಯಕರ್ತರದು ನಡೀತದೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಅದೇ ರೀತಿ
ನಿನ್ನೆ ತಮ್ಮ ಎಲ್ಲಾ ಮಾಧ್ಯಮದವರಿಗೂ ಗೊತ್ತಿತ್ತು ಏನೆಲ್ಲ ನಡೆಯಿತು ಅಂತ ನಾನು ನಿಮ್ಮಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತಾ ಇದೀನಿ ಈ ತರ ಸೂಪರ್ ಎಂಎಲ್ಎ ಗಳು ಇರಬಹುದು ಅಥವಾ ಯಾರ ಎಂಎಲ್ಎ ಗಳಾದರೂ ಇರಬಹುದು ನಮ್ಮ ಬಿಜೆಪಿ ಯಾರಾದರೂ ಕಲ್ಲಡೆ ಬಗ್ಸಬೇಕು ಅಂತ ಅಂದ್ರೆ ಕಾರ್ಯಕರ್ತರಲ್ಲಿ ಮಾತ್ರ ಆಗುತ್ತೆ ನಾವು ಬಿಜೆಪಿ ಅವರೆಲ್ಲ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಪಟ್ಟು ಅವರು ಎಷ್ಟೇ ಕೋಟಿಗಳ ಹಣ ಕೊಟ್ಟರೂ ಎಷ್ಟೇ ಕುದುರೆ ನೆನೆ ಶಾಸಕರು ಹೇಳ್ತಾ ಇದ್ರು ಧರ್ಮ ಧರ್ಮ ಅಂತ ನಾನು ನಿಮ್ಮಲ್ಲಿ ಮತ್ತೆ ಹೇಳ್ತಾ ಇದೀನಿ ನೀವು ಅವರನ್ನು ಕೇಳಬೇಕು ಧರ್ಮ ಅಂದ್ರೆ ದುಡ್ಡು ಕೊಟ್ಟು ಕುದುರೆ ವ್ಯಾಪಾರ ಮಾಡೋದು ಧರ್ಮ ನನ್ನತ ಸಾಕ್ಷಿಗಳೈತೆ ನಾನು ಬೇಕಾದ ಪ್ರಮಾಣ ಮಾಡಕ್ಕೂ ರೆಡಿ ಇದೀನಿ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಯಾರ್ಯಾರು ಎಷ್ಟೆಷ್ಟು ಕೋಟಿಗಳು ಎಷ್ಟೆಷ್ಟು ಲಕ್ಷಗಳು ಕೊಡ್ತೀನಿ ಅಂತ ಮಾತಾಡಿದ್ದಾರೆ ಅದ ವಿತ್ ರೆಕಾರ್ಡಿಂಗ್ ಐತೆ ಅದನ್ನೇನಾದ್ರೂ ಸಾಬೀತು ಮಾಡಿದ್ರೆ ಅವ್ರು ರಾಜೀನಾಮೆ ಕೊಡಕ್ಕೆ ರೆಡಿ ಇದ್ದಾರೆ ಕೇಳ್ರಿ ಧರ್ಮ ಬೇಕಂತಾರೆ ಅದೇ ಧರ್ಮದಲ್ಲಿ ನಾವು ಮಾತಾಡ್ತೀರಿ ನಿನ್ನೆ ಸಾವಿರಾರು ಜನದಲ್ಲಿ ಮಾತಾಡಕ್ಕೆ ಹೋದ್ರೆ ಅದು ಗಲಾಟೆಗಳು ಅನ್ನೋ ಒಂದು ಬಿತ್ತನೆ ಮಾಡ್ತಾರೆ ನಮ್ಗೆ ಅದು ಇಷ್ಟ ಇಲ್ಲ ನೀವು ಧರ್ಮ ಬಗ್ಗೆ ಮಾತಾಡ್ತಾ ಇದ್ದೀರಾ ಇವತ್ತು ಕೋಟಿಲಿಂಗೇಶ್ವರ ಸ್ವಾಮಿ ಹತ್ರ ಬರೋಣ ಸೇರೋಣ ನೀವು ಧರ್ಮದ ಬಗ್ಗೆ ಮಾತಾಡಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಧರ್ಮದ ಬಗ್ಗೆ ಮಾತಾಡ್ತಾರೆ ನೀವೇನಾದ್ರೂ ಧರ್ಮವಾಗಿ ನಡ್ಕೊಂಡಿದ್ದೀರಿ ಅಂತಂದ್ರೆ ಶ್ರೀನಿವಾಸ ಚಂದ್ರ ಪಂಚಾಯತ ನೀವು ಹೇಳ್ದಂಗೆ ಆಗುತ್ತೆ ಬನ್ನಿ ಅಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡೋಣ ಇದೇ ಶ್ರೀನಿವಾಸ ಚಂದ್ರ ಪಂಚಾಯತಿಯಲ್ಲಿ ನಾವು ಮತ್ತೆ ನಮ್ಮ ಗ್ರಾಮೀಣ ಅಧ್ಯಕ್ಷರಾದಂತ ಬುಜ್ಜನಾಯ್ಡು ಅವರು ಮುನರತ್ನ ನಾಯ್ಡು ಅವರು ಬಿಜೆಪಿ ಎಲ್ಲಾ ಮುಖಂಡರು ಸೇರಿ ಯಾರು ಗೆಲ್ಸ್ಕೊಂಡಿದ್ರು ಬಿಜೆಪಿ ಅಭ್ಯರ್ಥಿ ಅಂತ ಅವರಿಗೆ ಕೊಡಬಾರದಂತ ಕಿರುಕುಳಗಳು ಕೊಡ್ತಾ ಇದ್ದಾರೆ ಬ್ಲಾಕ್ ಮೇಲ್ ತಂತ್ರಕ್ಕೆ ಹೋಗ್ತಾ ಇದ್ದಾರೆ ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ ಇವತ್ತು ಮಾನ್ಯ ಸಂಸದರು ನಾವೇನಾದ್ರೂ ಅಲ್ಲಿ ಬಂದ್ರೆ ಅದು ನಮ್ಮ ಪಕ್ಷಕ್ಕೆ ಗೌರವ ತರಲ್ಲ ಅಂತೇಳಿ ಅವರು ಎಷ್ಟೇ ಇದ್ರು ನಮಗೆ ಇಲ್ಲ ನ್ಯಾಯಯುತವಾಗಿ ನಡಿ ಅಂತಂದ್ರು ಇವತ್ತು ಅನ್ಯಾಯದ ಮಾರ್ಗದಲ್ಲಿ ಅವರು ಹೋಗಿ ಬಿಜೆಪಿ ಪಕ್ಷ ನ್ಯಾಯ ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತ ಹೇಳ್ತಾ ಇದಾರೆ ಇದನ್ನ ನಾವು ಗಮನಿಸ್ತಾ ಇಲ್ಲ ಮಾನ್ಯ ಶಾಸಕರಾದಂತ ರೂಪಕಲಕ್ಕ ಅವರೇ ನೆನ್ನೆ ನೀವು ಧರ್ಮದ ಬಗ್ಗೆ ಮಾತಾಡಿದೀರಾ ನಾನು ಇವತ್ತು ನಾವು ಚರ್ಚೆಗೆ ಸಿದ್ಧರಿದ್ದೀರಿ ಇಲ್ಲಣ್ಣ ನಾವು ಚರ್ಚೆಗೆ ಸಿದ್ಧಿದ್ದೀರಿ ನೀವು ಕುದುರೆ ವ್ಯಾಪಾರ ಮಾಡಿದ್ರ ನೀವು ಧರ್ಮವನ್ನು ರಕ್ಷಿಸಿದ್ರ ಅಥವಾ ನಮ್ಮ ಭಾಜಪ ಪಕ್ಷದ ಗ್ರಾಮೀಣ ಅಧ್ಯಕ್ಷರಾದಂತ ಬುಜ್ಜನಾಯ್ಡು ಅವರು ಇರ್ಬೋದು ನಗರದ ಅಧ್ಯಕ್ಷರಾದಂತ ಕಮಲ್ನಾಡು ಅವರು ಇರ್ಬೋದು ನಮ್ಮ ಸಂಸದರು ಅವರು ಇರ್ಬೋದು ಅವರು ಕುದುರೆ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ನೀವು ಧರ್ಮದ ಬಗ್ಗೆ ನಿಜವಾಗ್ಲೂ ಗೌರವ ತೋರಂಗಿದ್ರೆ ದೇವರ ಬಗ್ಗೆ ನಿಮಗೆ ನಂಬಿಕೆ ಪ್ರೀತಿ ವಿಶ್ವಾಸ ಅನ್ನೋದಿದ್ರೆ ನಮ್ಮ ಹಿಂದುತ್ವದ ಬಗ್ಗೆ ನಿಮಗೆ ನಂಬಿಕೆ ಇದ್ರೆ ಕೋಟಿಲಿಂಗೇಶ್ವರ ಸ್ಥಾನ ಒಂದಾಗ್ಲಿ ಇಡೀ ಕೆಜಿಎಫ್ ಜನರಿಗೆ ಗೊತ್ತಾಗ್ಲಿ ನಾವು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ರಾ ತಾವು ಮತ್ತೆ ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ರಂತ ಹತ್ತು ಜನ ಯಾರೋ ತಮ್ಮ ಕಾರ್ಯಕರ್ತರು ಬಂದ್ರು ಅಂತೇಳಿ ಅವ್ರ ಮುಂದೆ ನಾವು ಧರ್ಮದ ಮಾತಾಡೋದು ಇವತ್ತು ಈ ಸವಾಲು ಸ್ವೀಕಾರ ಮಾಡಿ ಬನ್ನಿ ಕೋಟಿಲಿಂಗೇಶ್ವರಗೆ ಧರ್ಮದಲ್ಲಿ ಮಾತಾಡೋಣ ನೀವು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಕುದುರೆ ವ್ಯಾಪಾರ ಮಾಡಿಲ್ಲ ಅಂತ ನೀವು ಹೇಳಿ ನಾವು ಅದನ್ನು ಸಾಬೀತುಪಡಿಸ್ತೀವಿ ಇದನ್ನ ಇವತ್ತಿನ ಈ ಚುನಾವಣೆ ಏನ್ ನಡೀತು ಪ್ರತಿಯೊಬ್ಬ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ಶುಭವಾಗಲಿ ನಮ್ಮ ಭಾಜಪದ ಸಿದ್ಧಾಂತಗಳ ಬಗ್ಗೆ ಅವರು ಎಲ್ಲ ತಿಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಪಾರಾಯಣಪಲ್ಲಿ ಪಂಚಾಯತಿ ಬಿಜೆಪಿಯ ಭದ್ರಕೋಟೆ ಆಗಲಿ ಅಂತ ಹೇಳ್ತಾ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಬಿಜೆಪಿ ನೀವು ಎಷ್ಟು ಕೋಟಿ ಕೊಟ್ಟರು ಹಣ ಕೊಟ್ಟರು ಎಂಥದ್ದು ಕೊಟ್ಟರು ಬಿಜೆಪಿ ಹಿನ್ನಡೆ ಆಗಲ್ಲ ಮುನ್ನಡೆ ಆಗತ್ತೆ ಅನ್ನೋದಕ್ಕೆ ಈ ದಿನ ನಡೆದಂತ ಗ್ರಾಮ ಪಂಚಾಯತಿ ಚುನಾವಣೆಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಳ ಫಲಿತಾಂಶ ಏನೈತೆ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ಮಾರ್ಗದರ್ಶಿ ಆಗಿದಂತಹ ಸನ್ಮಾನ್ಯ ಶ್ರೀ ಮುನಸಾಮಣ್ಣನವರಿಗೂ ಅದೇ ರೀತಿ ನಮ್ಮ ಅಧ್ಯಕ್ಷರುಗಳಾದಂತ ನವೀನ್ ರಾಮಣ್ಣವರಿಗೂ ಸರಿ ನಮ್ಮ ಕಮಲಣ್ಣವರಿಗೂ ಬುಜನಣ್ಣನವರಿಗೂ ನಮ್ಮ ಬಿಜೆಪಿಯ ಹಿರಿಯ ಮುಖಂಡರು ಹಾಗೂ ಹಿರಿಯರಾದಂತಹ ಮುನರತ್ಮನವರು ಮತ್ತು ಮತ್ತೊಬ್ಬ ಹಿರಿಯ ಮುಖಂಡ ಯುವ ಮುಖಂಡರಾದಂತಹ ನವೀನ್ ರಾಮಣ್ಣವರಿಗೂ ಎಲ್ಲರೂ ಪ್ರತಿ ಪರವಾಗಿ ಕೃತಜ್ಞತೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನು ಗಟ್ಟಿಪಡಿಸೋದಕ್ಕೆ ನಾವೆಲ್ಲರೂ ಒಂದಾಗೋಣ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಪಟ್ಟು ಕಾಂಗ್ರೆಸ್ ಅವರು ಏನು ಡಿಸಿಸಿ ಬ್ಯಾಂಕ್ ಅನ್ನು ಅಸ್ತ್ರವನ್ನು ಇಟ್ಟಿದ್ದಾರೆ ಅದನ್ನು ಜನರಿಗೆ ಮುಟ್ಟಿಸೋವರೆಗೂ ನಾವು ತಿಳಿಸೋಣ ಅಂತ ನನ್ನ ಮಾತು ಮುಗಿಸ್ತೀನಿ ಸುರೇಶ್ ಬಾಬು ಸರ್ ನಮ್ಮ ಸದಸ್ಯರೆಲ್ಲ ತುಂಬ ಕೋಪರೇಟ್ ಮಾಡಿ ಏನೋ ನನ್ನ ಗೆಲ್ಲಿಸಿದ್ದಾರೆ ನಮ್ಮ ಪಂಚಾಯತಿನ ಆದಷ್ಟು ಈ ನಮ್ಮ ಘಟಕಮೇಲ ಪಂಚಾಯತಿ ಅಂದರೆ ಒಂಥರ ನೋಟೆಡ್ ಆಗೋಗಿದೆ ಆ ಥರ ಇವಾಗ ಆ ಥರ ಬಿಡದೆ ನಾವೇನೋ ಸ್ವಲ್ಪ ಡೆವಲಪ್ಮೆಂಟು ಮಾಡೋಣ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆಯ್ಕೆ ಆಗಿದ್ದಂತ ತುಂಬ ಸಂತೋಷ
ಭಾಗ್ಯ, ನಾನು ಉಪಾಧ್ಯಕ್ಷ ಆಗಿದ್ದೇನೆ. ನನ್ನ ಹೆಸರು ಭಾಗ್ಯ ಅಂತ. ನಾನು ಘಟ್ಟಕಮ್ಮದೇನಹಳ್ಳಿ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ. ಎಲ್ಲರೂ ನನ್ನ ಸಹಪಾಠಿಗಳೆಲ್ಲ ನನಗೆ ಮತದಾನ ಕೊಟ್ಟು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆಲ್ಲ ಚಿರಋಣಿಯಾಗಿರ್ತೀನಿ. ಗೌರ್ಮೆಂಟ್ ಕಡೆಯಿಂದ ಯಾವ ಸೌಲಭ್ಯ ಬಂದರೂ ನಾನು ಜನಗರಿಗಾಗಲಿ ಯಾವುದೇ ವಿಷಯದಲ್ಲಾಗಲಿ ಎಲ್ಲ ಥರದ ಅನುಕೂಲವನ್ನು ಮಾಡಬೇಕಂತ ನನ್ನ ಉದ್ದೇಶವನ್ನು ಇಟ್ಕೊಂಡು. ಜಾರಾ ಚಿಕನ್ ಸ್ಟಾಲ್, ಹೋಲ್ಸೇಲ್ ಅಂಡ್ ಕ್ವಾಲಿಟಿ ಆಫ್ ಸುಗುನಾ ಚಿಕನ್ ಅಟ್ ದಿ ಬೆಸ್ಟ್ ಪ್ರೈಸ್. ದೇ ಅಂಡರ್ಟೇಕ್ ಕ್ಯಾಟ್ರಿಂಗ್ ಆರ್ಡರ್ಸ್ ಆಲ್ಸೋ ಫಾರ್ ಆಲ್ ಕೈಂಡ್ ಆಫ್ ಫಂಕ್ಷನ್ಸ್ ವಿತ್ ದ ಹೋಲ್ಸೇಲ್ ರೇಟ್. ಸೊ ಪ್ಲೀಸ್ ವಿಸಿಟ್ ಒನ್ಸ್ ಅಟ್ ಮಿನಿ ಇಬ್ರಾಹಿಂ ರೋಡ್ ಅಂಡ್ ಸ್ವರ್ಣ ನಗರ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ 9880669407. ಕೆಜಿಎಫ್ ನಗರದಲ್ಲಿ ಹೋಲ್ಸೇಲ್ ಅಂಡ್ ರಿಟೈಲ್ ದರದಲ್ಲಿ ಎಲ್ಲಾ ರೀತಿಯ ನೋಟ್ಬುಕ್ಸ್, ಸ್ಟೇಷನರೀಸ್ ಹಾಗೂ ಇ ಸ್ಟ್ಯಾಂಪ್ ಪೇಪರ್ಸ್ ದೊರೆಯುತ್ತವೆ. ಒಮ್ಮೆ ಭೇಟಿ ಕೊಡಿ ಹ್ಯಾರಿಸ್ ಬುಕ್ಸ್ ಅಂಡ್ ಸ್ಟೇಷನರೀಸ್. ಸ್ಥಳ ಫಸ್ಟ್ ಕ್ರಾಸ್ ರೋಡ್, ಆಪೋಸಿಟ್ ಭಾರತ್ ಮೆಡಿಕಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9591606143.